ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರ ಮಾಡುವ ನಮಸ್ಕಾರಗಳು. ಹಾಗೆ ಈ ಹೊಸ ಸರಣಿಯ ಹಳೆ ವಿಚಾರ ಹೊಸ ಪ್ರಚಾರ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸುಮಾರು 16 ವರ್ಷಗಳ ಹಿಂದಿನ ವಿಡಿಯೋನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ ಮನೆ, ಇದು ಅವಾಗ ಅಂದರೆ 16 ಇಯರ್ಸ್ ಬ್ಯಾಕ್ ನಮ್ಮ ಕನ್ನಡ ಚಿತ್ರರಂಗದ ಲವ್ಲಿ ಸ್ಟಾರ್ ನೆನಪಿರಲಿ ಪ್ರೇಮ್ ಅವರು ವಾಸ ಆಗಿದ್ದಂಥ ಮನೆ. ಬನ್ನಿ ಆ ಮನೆ ಒಳಗಡೆ ಹೋಗೋಣ. ಸಾಕಷ್ಟು ಕನ್ನಡ ಪುಸ್ತಕಗಳಿದೆ, ಅಣ್ಣವ್ರ ಫೋಟೋ ಇದೆ. ಈ ಮನೆಯಲ್ಲಿ ಪ್ರೇಮ್ ಅವರು ಅವಾಗ ವಾಸವಾಗಿದ್ದರು. ಈ ಒಂದು ಸರಣಿಯ ವಿಶೇಷ ಏನಂತಂದರೆ ಪ್ರೇಮ್ ಅವರೇ ಈ ಕಾರ್ಯಕ್ರಮದ ನಿರೂಪಕರು. ಅವರು ಓದಿದ ಸ್ಕೂಲ್ ಇರ್ಬೋದು ಅಥವಾ ಅವರ ಅಡ್ಡ ಇರ್ಬೋದು, ಅವ್ರು ಕೆಲಸ ಮಾಡಿದ ಜಾಗಗಳಿರ್ಬೋದು, ಇಲ್ಲೆಲ್ಲ ಸ್ವತಃ ಪ್ರೇಮ್ ಅವರೇ ಕರ್ಕೊಂಡು ಹೋಗ್ತಾರೆ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಅವರ ತಂದೆ ತಾಯಿನ ಮಡದಿನ ಪರಿಚಯ ಮಾಡಿಕೊಡ್ತಾರೆ. ಅವರ ಮಗ ಏಕಾಂತ್ ಇವಾಗ ದೊಡ್ಡ ಹುಡುಗ ಆಗಿದ್ದಾರೆ, ಗುರು ಶಿಷ್ಯರು ಸಿನಿಮಾದಲ್ಲೂ ಮಾಡಿದ್ದಾರೆ. ಅವರವಾಗ ಪುಟ್ಟ ಬಾಲಕ, ಪುಟ್ಟ ಕೂಸು. ಇನ್ನು ಅವರು ಹೇಗಿದ್ದರು, ಅವರ ಜೀವನದ ಕಥೆಗಳೇನು, ಆ ಕಥೆಗಳನ್ನು ಆ ಜಾಗಗಳಲ್ಲೇ ಹೋಗಿ ನಾನು ಶೂಟ್ ಮಾಡಿದ್ದೆ. ಇದೊಂದು ಅವತ್ತಿನ ದಿವಸಗಳಲ್ಲಿ ಒಂದು ಬೇರೆ ಪ್ರಯೋಗ ಆಗಿತ್ತು. ಬಹುಶಃ ಈ ಪ್ರಯೋಗ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಈ ಹಳೆ ವಿಚಾರ ಹೊಸ ಪ್ರಚಾರಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಸಂಕ್ರಾಂತಿ ಹಬ್ಬದ ದಿನ ನನ್ನ ಮನೆಗೆ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇನಿದು ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಬೆಲ್ಲ ಕಳ್ಳೆಕಾಯಿ ತಿಂದರೆ ಒಂದು ಪುಸ್ತಕ ಓದ್ಕೊಂಡು ಕೂತಿದ್ದೀರ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಅದ್ರ ಬಗ್ಗೆ. ನನಗೆ ಕಬ್ಬು ಬೆಲ್ಲ ಕಳ್ಳೆಕಾಯಿ ಎಳ್ಳು ಬೆಲ್ಲ ಎಲ್ಲನೂ ಸಹ ಈ ನನ್ನ ಪುಸ್ತಕಗಳ. ಯಾಕಂದರೆ ಇವತ್ತು ನೀವು ಯಶಸ್ವಿ ನಟನಾಗಿ ಪ್ರೇಮನ್ನು ಏನನ್ನು ನೋಡ್ತಿದ್ದೀರಾ, ಈ ಪ್ರೇಮ್ಗೆ ವಿದ್ಯಾಭ್ಯಾಸ ಭಾಳ ಕಡಿಮೆ. ಆದರೆ ಕಡಿಮೆ ಅನ್ನೋದಕ್ಕಿಂತ ಅದನ್ನು ಪೂರಕವಾಗಿ ನನಗೆ ಮಾಡಿದ್ದು ಈ ಪುಸ್ತಕಗಳು. ಆದ್ದರಿಂದ ಇವತ್ತು ನಾನು ಇಲ್ಲೇ ನನ್ನ ಭಾಷೆಯನ್ನು ಉಪಯೋಗಿಸ್ಬೇಕಾದ್ರೆ ಜನಗಳು ಹೇಳ್ತಿರ್ತಾರೆ, ಸರ್ ನೀವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ. ನಾನು ಅಷ್ಟೊಂದು ಸ್ಪಷ್ಟವಾಗಿ ಕನ್ನಡದ ಪದಗಳನ್ನ ಉಚ್ಚಾರಣೆ ಮಾಡೋದಕ್ಕೆ ಕಾರಣನೇ ಈ ನನ್ನ ಪುಸ್ತಕಗಳು. ಹಾಗಾಗಿ ಪುಸ್ತಕಗಳ ಬಗ್ಗೆ ಹೇಳಿದೆ. ನಿಮ್ಮೆಲ್ಲರಲ್ಲಿ ಮತ್ತೊಂದು ವಿಷಯ ಹೇಳ್ಕೊಳ್ಬೇಕಂದ್ರೆ, ಇಷ್ಟು ದಿನ ಟಿವಿಗಳಲ್ಲಿ ದಿನಪತ್ರಿಕೆಗಳಲ್ಲಿ ನನ್ನ ಬಗ್ಗೆ, ನನ್ನ ಚಿತ್ರದ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮಾತ್ರ ನಾನು ನಿಮ್ಮೊಂದಿಗೆ ಕಾಣಿಸ್ಕೊಂಡಿದ್ದೀನಿ. ಆದರೆ ಇವತ್ತು ಸಂಕ್ರಾಂತಿಯ ವಿಶೇಷವಾಗಿ ನಾನು ನಿಮ್ಮೆಲ್ಲರಿಗೂ, ನನ್ನ ಮನೆ, ನನ್ನ ಮನೆ ಮಂದಿ, ನನ್ನ ಸ್ನೇಹಿತರು, ಕಷ್ಟಕಾಲದಲ್ಲಿ ನನಗೆ ಹೆಗಲು ಕೊಟ್ಟಂಥ ನನ್ನ ಸ್ನೇಹಿತರು, ಮತ್ತು ನಾನು ಕಣ್ಣೀರು ಹಾಕಿದಂಥ ನನ್ನದೊಂದು ಅಡ್ಡಗಳು, ಮತ್ತು ಹಿಂಸೆ ನೋವು ಅನುಭವಿಸಿದಂಥ ದಿನಗಳು, ನನ್ನ ಶಾಲೆ, ಇದನ್ನೆಲ್ಲ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಬನ್ನಿ, ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ನನ್ನ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆ, ಮೊದಲನೇದಾಗಿ ಸೃಷ್ಟಿಯ ಮೂಲ ತಾಯಿ. ನಮ್ಮ ವಿಶ್ವದ ಹಾಗೂ ಭಾರತದ ಒಂದು ಸಂಸ್ಕೃತಿನಲ್ಲಿ ತಾಯಿ ಅಂದರೆ ಸತ್ಯ, ತಂದೆ ಅಂದರೆ ನಂಬಿಕೆ ಅನ್ನೋ ಒಂದು ನಾಣ್ಣುಡಿ ಇದೆ. ಅದಕ್ಕೆ ಪ್ರತೀಕವಾಗಿ ಸತ್ಯದ ಬಗ್ಗೆ ಇವತ್ತು ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನನ್ನ ತಾಯಿ ಶಕುಂತಲಾ ಅಂತ. ಇಡೀ ನಮ್ಮ ಕುಟುಂಬಕ್ಕೆ ನಾವು ಮೊದಲಿಂದನು ತನ್ನ ಪ್ರೀತಿಯಿಂದ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಹೊಟ್ಟೆಗೆ ಪ್ರೀತಿಯನ್ನು ತುತ್ತನ್ನು ಉಣಬಡಿಸಿದವರು ನನ್ನ ತಾಯಿ. ಅದೆಷ್ಟೇ ಕಷ್ಟದಲ್ಲೇ ಆಗಿರ್ಬೋದು, ಸುಖದಲ್ಲೇ ಆಗಿರ್ಬೋದು, ನನ್ನ ತಂದೆ ಬಸಪ್ಪ ಅವರು. ನೀವು ಎಲ್ಲಾದರೂ ಕೇಳಿದರೆ ಒಬ್ಬ ತಂದೆ ತನ್ನ ಮಗನ ಶಾಲೆಗೆ ಚಕ್ಕರ್ ಓಡಿಸಿ ಸಿನಿಮಾ ಕರ್ಕೊಂಡು ಹೋಗ್ತಾನೆ ಅಂತ, ಅದು ಮೊಟ್ಟ ಮೊದಲನೇದಾಗಿ ನನ್ನ ತಂದೆನೇ ಇರ್ಬೋದು ಅಂತ ನಾನು ಹೇಳ್ಕೊಳ್ತೀನಿ. ಅಂದರೆ ಅದನ್ನು ಕೆಲವರು ನೆಗೆಟಿವ್ ಆಗೂ ಸಹ ಹೇಳಿದ್ರು, ಏನೋ ನಿಮ್ಮ ತಂದೆನೇ ನಿಮ್ಮ ಚಕ್ಕರ್ ಓಡಿಸಿ ಸಿನಿಮಾ ಕರ್ಕೊಂಡು ಹೋಗೋದಂದ್ರೆ ಏನು ಅಂತ. ಆದರೆ ಅದನ್ನು ಎಲ್ಲ ಕಡೆ ಪಾಸಿಟಿವ್ ಆಗಿ ತೊಗೊಂಬಂದ್ರಿಂದ, ಮೊದಲನೇದಾಗಿ ಅವರೊಬ್ಬರು ಚಿತ್ರಪ್ರೇಮಿ, ಹಾಗಾಗಿ ಚಿತ್ರಗಳಂದ್ರೆ ಅವ್ರಿಗೆ ಬಹಳ ಇಷ್ಟ. ಅದಕ್ಕೋಸ್ಕರನೇ ನನಗೂ ಸಹ ಅವ್ರ ಉದ್ದೇಶದಲ್ಲಿ ಏನಿತ್ತೋ ಗೊತ್ತಿಲ್ಲ, ಆದರೆ ಅವ್ರ ಜೊತೆ ಹೋಗ್ಬೇಕಾದ್ರೆ ನನ್ನ ರೆಗ್ಯುಲರ್ ಸಿನಿಮಾಗಳು ಕರ್ಕೊಂಡು ಹೋಗೋರು, ಶಾಲೆಗೆ ಚಕ್ಕರ್ ಓಡಿಸಿ ಸಿನಿಮಾ ಕರ್ಕೊಂಡು ಹೋಗೋರು. ಆ ಒಂದು ಅಭಿರುಚಿ ಅವತ್ತಿಂದ ನನ್ನ ಸಿನಿಮಾ ಪ್ರೇಮಿಯನ್ನು ನಾನು ಮಾಡಿತು, ಇವತ್ತು ಒಬ್ಬ ಯಶಸ್ವಿ ನಟನನ್ನಾಗಿ ಮಾಡಿದೆ. ಅದಕ್ಕೆ ಮೂಲ ಕಾರಣ ನನ್ನ ತಂದೆಯವರು. ಒಂದು ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಮಾತು. ಆದರೆ ನನ್ನ ಜೀವನದಲ್ಲಿ ಆ ರೀತಿಯಾದ ಸುಮಾರು ಹೆಣ್ಮಕ್ಳಿದ್ದಾರೆ. ಅದು ನನ್ನ ತಾಯಿ ಆಗಿರ್ಬೋದು, ನನ್ನ ತಂಗಿಯಂದಿರಾಗಿರ್ಬೋದು, ನನ್ನ ಶ್ರೀಮತಿ ಜ್ಯೋತಿ ಆಗಿರ್ಬೋದು. ಅವಳ ಬಗ್ಗೆ ಹೇಳಬೇಕಂದ್ರೆ, ಈ ಚಿತ್ರರಂಗಕ್ಕೆ ಅಂತ ಏನು ನಾನು ಬಂದೆ, ಆಗ ನಾನು ಒಬ್ಬ ನಾಯಕ ನಟನ ಆಗಬೇಕು ಅಂತ ಬಹಳಷ್ಟು ಸ್ಟ್ರಗಲ್ ಮಾಡ್ತಿದ್ದೆ. ಆ ಒಂದು ದಿನಗಳಲ್ಲಿ ನನ್ನ ತುತ್ತಿನ ಚೀಲ ತುಂಬಿಸೋದಕ್ಕೆ, ನನ್ನ ಬೇಕು ಬೇಡಗಳನ್ನೆಲ್ಲ ಅವಳು ಸಮರ್ಪಕವಾಗಿ ನಿಭಾಯಿಸೋದಕ್ಕೆ, ತಾನು ಸ್ವತಃ ಗರ್ಭಿಣಿಯಾಗಿದ್ದಾಗಲೂ ಸಹ ಅವಳು ಕೆಲಸಕ್ಕೆ ಹೋಗಿ ನನ್ನನ್ನು ಸಾಕಿದ್ಲು. ಕೊನೆಗೆ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಸಹ ಅಡ ಇಟ್ಟು ನನ್ನ ಸಾಲ ಮಾಡಿದ್ದೆ ಏನು ಅವರಿಗೆಲ್ಲ ತೀರಿಸಿ ಈ ಒಂದು ಯಶಸ್ವಿ ನಟನಾಗೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅವಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀಮತಿ ಜ್ಯೋತಿ, ನನ್ನ ಸುಖದ ಪ್ರತಿಫಲ, ನನ್ನ ಪ್ರೀತಿಯ ಸಂಕೇತಗಳಾದ ಸಂಕೇತಗಳನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು. ಅದರಲ್ಲಿ ಮುಖ್ಯವಾಗಿ ನನ್ನ ಮಗಳು ಅಮೃತ. ಇವತ್ತು ಅವಳು ಇಲ್ಲಿಲ್ಲ,
ಎಲ್ರಿಗೂ ಎಳ್ಳು ಬೆಲ್ಲ ಕೊಡೋದಕ್ಕೆ ಹೋಗಿದ್ದಾಳೆ. ನನ್ನ ಮಗ ಇದ್ದಾನೆ ಏಕಾ. ಮಗ ಓದ್ತಾ ಇದ್ದ, ಏನು ನಾನು ಫಿಲಮ್ಗಳು ನೋಡ್ತಾ ಇರೋವಾಗ ಮಗನೂ ಒಂದು ನಟನ ಆಗಬೇಕು ಅನ್ನೋದೊಂದು ಉದ್ದೇಶ. ಏನು ಆ ಅಭಿಪ್ರಾಯದಿಂದನೇ ಬೆಳೆಸಿದ್ವಿ. ಏನು ಕನ್ನಡ ಅಭಿಮಾನಿಗಳಿಂದ ಎಲ್ಲರೂ ಏನು ನಮಗ ಇವತ್ತು ಹೀರೋ ಆಗಿ ಒಂದು ಲೆವೆಲ್ ಬಂದಿದ್ದಾರೆ ಅಂತೇಳಿ ನಾನು ಕೇಳ್ಕೊತೀನಿ. ನಾವು ಚಿಕ್ಕ ಮಗ ತುಂಬ ಕಷ್ಟಪಟ್ವಿ, ನಾವು ಮಗ ನಮ್ಮ ಮಾವರು ತುಂಬ ಕಷ್ಟಪಟ್ಟರು, ನಮ್ಮ ಅತ್ತೆಯರಿಬ್ಬರು, ಆಮೇಲೆ ಮಗನ ಒಬ್ಬರೇ ಅಂತ ಅಷ್ಟು ಸಂತೋಷ ಪಡಿಸ್ತೀವಿ. ನೋವು ಕೊಡ್ದಿರಾ, ಇದುವರೆಗೂ ನಾವು ನೋವು ಕೊಟ್ಟಿಲ್ಲ, ಅವ್ನು ಸಂತೋಷ ಇರಬೇಕಂತ ನಮಗೆ. ಈಗೇನು ಹೇಳ್ಬೇಕಂದ್ರೆ ಅವ್ರಿಗೆ ತುಂಬ ಬಿಡುವು ಇರೋದಿಲ್ಲ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ ಅವರಲ್ಲಿ. ಮೊದಲೇಗಿದ್ರೆ ನಮ್ಮ ಜೊತೆಲಿ ಅದೇ ಥರನೇ ಇದೆ. ಇಲ್ಲ ಅವಾಗಲೂ ನಾವು ಸಂತೋಷವಾಗೇ ಇದ್ರಿ, ಕಷ್ಟ ಅಂತ ನನಗೇನು ಅನಿಸ್ಲಿಲ್ಲ, ಯಾಕಂದ್ರೆ ನಮ್ಮ ಮಧ್ಯೆ ಅವತ್ತು ಪ್ರೀತಿ ಇದ್ದೇ ಇರುತ್ತಲ್ಲ. ನಾವಿಬ್ರು ಏನು ನನ್ನ ಮಗಳೇನಿದ್ಲು, ನಾವೆಷ್ಟೇ ಕಷ್ಟ ಇದ್ರು ಸಹ ಮನೆಗೆ ಬಂದಿದ್ದ ಕೂಡಲೇ ಅವಳ ಮುಖ ನೋಡಿದ್ರೆ ನಮಗೊಂಥರ ಏನೋ ರಿಲ್ಯಾಕ್ಸೇಷನ್ ಸಿಗೋದು. ಇದು ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಅಂಬಾರಿ ಅಪಾಚಿ ಬೈಕ್, ಅವರ ಅರ್ನಿಂಗ್ನಲ್ಲಿ ತೊಗೊಂಡಂಥ ಮೊದಲನೇ ಬೈಕ್. ಈ ಬೈಕ್ ಮೇಲೆ ಅವರಿಗೆ ಸಿಕ್ಕಾಬಟ್ಟೆ ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ, ಒಳ್ಳೆ ಕತೆಗಳಿದೆ. ಆ ಕತೆ ಏನು, ಆ ವ್ಯಾಲ್ಯೂಸ್ ಏನು, ಈಗ ಪ್ರೇಮ್ ಅವರೇ ಹೇಳ್ತಾರೆ ನೋಡಿ. ನನ್ನ ಜೀವನದಲ್ಲಿ ನನ್ನ ಮೊಟ್ಟ ಮೊದಲನೇದಾಗಿ ಒಂದು ವಾಹನ ತೊಗೊಂಡೆ ಅಂದರೆ ಇದು ಅಪಾಚಿ. ನನ್ನ ತುಂಬ ಫೇವ್ರೇಟ್ ಬೈಕ್, ಬಹಳಷ್ಟು ಸಾಥ್ ಕೊಟ್ಟಿದೆ ನನಗೆ. ಇದು ಲಕ್ಕಿನೋ ನಾನು ಲಕ್ಕಿನೋ ಗೊತ್ತಿಲ್ಲ, ಇದು ತೊಗೊಂಡಾಗಿಂದ ನಾನು ಯಾವತ್ತೂ ಹಿಂದೆ ತಿರುಗಿ ನೋಡಲಿಲ್ಲ. ಆ್ಯಂಡ್ ಇವನ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಯಾವತ್ತೂ ಹೊಟ್ಟೆ ತುಂಬಿಸ್ಕೊಂಡೇ ಇರ್ತಾನೆ. ಎಲ್ಲರೂ ಅರ್ಧ ಲೀಟ್ರ್ 1 ಲೀಟ್ರ್ ಪೆಟ್ರೋಲ್ ಹಾಕಿ ಗಾಡಿ ತೊಗೋತಾರೆ, ಆದರೆ ಈ ಗಾಡಿ ತೊಗೊಂಡಾಗಿಂದ ನಾನು ಮಿನಿಮಮ್ ಇದಕ್ಕೆ 5 ಲೀಟ್ರ್ ಪೆಟ್ರೋಲ್ ಹಾಕ್ಸಿ ನಾನು ಗಾಡಿನೇ ಓಡಿಸಿಲ್ಲ. ಹಾಗಾಗಿ ಆ ಒಂದು ಯಶಸ್ಸನ್ನು ಏನು ಸಿಕ್ತು ನನಗೆ, ಆ ಸಿಕ್ಕಿದ್ಮೇಲೆ ನಾನು ಬಸ್ಸಲ್ಲೂ ಸಹ ಓಡಾಡೋಂಥ ಪರಿಸ್ಥಿತಿಯಲ್ಲಿರಲಿಲ್ಲ, ಆಟೋಲಿ ಓಡೋಕ್ಕೆ ದುಡ್ಡಿರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಹೆಂಡತಿ ಮಕ್ಕಳನ್ನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಇಡೀ ಬೆಂಗಳೂರನ್ನ ಸುತ್ತಿಸಿದವನು ಈ ನನ್ನ ಜಾಕಿ ಅಪಾಚಿ. ಈಗ ನೀವು ನೋಡ್ತಾ ಇದ್ದಿದ್ದು ಪ್ರೇಮ್ ಅವರು ಆಗ ವಾಸವಾಗಿದ್ದ ಮನೆ. ಅವರು ಈ ಮನೆಗೆ ಶಿಫ್ಟ್ ಆಗೋಕ್ಕೆ ಮುಂಚೆ, ಅಂದರೆ ಅವರು ಹೀರೋ ಆಗೋಕ್ಕೆ ಮುಂಚೆ ಇನ್ನೊಂದು ಮನೆಯಲ್ಲಿದ್ದರು. ಆ ಮನೆಯಲ್ಲಿ ಅವ್ರ ತಂಗಿ ಕೂಡ ವಾಸವಾಗಿದ್ರು. ಆ ಮನೆ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಅವ್ರ ತಂಗಿನ ಅವರ ಮಕ್ಕಳನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಆ ತಂಗಿ ಅಣ್ಣನ ಬಗ್ಗೆ ಆಡಿದ ಪ್ರೀತಿಯ ಮಾತುಗಳು ನೀವು ಕೇಳಲೇಬೇಕು. ಈ ಮನೆಯಲ್ಲಿ ಇವತ್ತು ನನ್ನ ತಂಗಿ ವಾಸ ಮಾಡ್ತಿದ್ದಾಳೆ. ನನಗೆ ಮನೆ, ಡ್ರಾಯಿಂಗ್ ರೂಮು ಮತ್ತು ನನ್ನ ಬೆಡ್ರೂಮು ಎಲ್ಲ ಏನು ಬಹಳ ಐಷಾರಾಮಿ ಏನಿತ್ತು ಇದೆಲ್ಲ ಈ ಮನೆಯಲ್ಲೇ ನಾನು ಸರಿದುಗಿಸ್ಕೊಂಡು ಹೋಗ್ತಿದ್ದೆ.